ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಅರ್ವಿ ಶಾಸ್ತ್ರ ಹಾಗೆ ಮನೆಯಲ್ಲಿ ಮಾಡುವಂಥ ಮೊದಲನೇ ಅರಿಶಿನ ಶಾಸ್ತ್ರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬರೋವಂಥದ್ದು ಚೌಟ್ರಿಗೆ ಹೋಗುವಂಥದ್ದು ಹಾಗೆ ರಿಸೆಪ್ಷನ್ನು ಮೂಡ್ತದೆಲ್ಲ ಕೂಡ ಆದಷ್ಟು ಬೇಗ ಬರುತ್ತೆ. ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀನಿ, ಇನ್ನೂ ಯಾವಾಗ ಮದುವೆ, ಇನ್ನೂ ಯಾವಾಗ ಹಾಕ್ತೀರಾ ಮದುವೆ ವಿಡಿಯೋ ಅಂತ ಆದಷ್ಟು ಬೇಗ ಹಾಕ್ತೀನಿ. ಸೊ ಇಲ್ಲಿ ಒಂದೊಂದಾಗಿ ನೀಟಾಗಿ ಕಂಪ್ಲೀಟಾಗಿ ನಾನು ಏನು ರೆಕಾರ್ಡ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು ಅರವಿ ಮೇಲೆ ಇಡೋಕ್ಕೆ ಅಂತ ಅಂದ್ಬಿಟ್ಟು ತಾಳಿ ಏನು ಇರುತ್ತಲ್ಲ, ಸೊ ಅದಕ್ಕೆ ಅರಿಶಿನ ಧಾರಣ ಮಾಡಿ ಅದಕ್ಕೆ ಆಂಟಿ ಆ ಧಾರಣ ಹಾಕ್ಸಿದ್ದಾರೆ. ಒಂದು 5 ಜನ ಮುತ್ತೈದರು ಸೇರಿ ಹಾಕೋ ರೀತಿ. ಅದಾದಮೇಲೆ ಇಲ್ಲಿ ಮೂರ್ತದ ಬಟ್ಟೆ, ಗಂಡದಿರ್ಬೋದು ಹೆಣ್ಣದಿರ್ಬೋದು ಎಲ್ಲರದ್ದು ಕೂಡ ಮೂರ್ತದ ಬಟ್ಟೆ, ಬ್ಲೌಸು, ಮತ್ತು ಏನು ಹೇಳ್ತೀವಿ ಸ್ಯಾರಿ, ಪಟಿಕೋಟು, ನಾವು ಏನೇನು ಇನ್ನರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಎಲ್ಲದನ್ನು ಕೂಡ ವೈಟ್ ಕಲರಲ್ಲಿ ಇರಬೇಕು ಅಂತ ಹೇಳ್ತಾರೆ ನಮ್ಮ ಒಂದು ಗೌಡರ ಸಂಪ್ರದಾಯದಲ್ಲಿ. ಸೊ ಅದನ್ನು ಈ ಅರವಿ ಮೇಲೆ ಇಟ್ಟು ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಮೂರ್ತ ದಿವಸ ನಾವೇನು ಹಾಕ್ತೀವಿ ಅದನ್ನು. ಸೊ ಇಲ್ಲಿ ನೋಡ್ಬೋದು ನೀವೊಂದು ಪ್ಲೇಟಲ್ಲಿ ಕಲ್ಶ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನು ವಿಡಿಯೋ ಮಾಡೋದು ನಾನು ಮರೆತೆ. ಅದಾದಮೇಲೆ ಇಲ್ಲಿ ಹತ್ತೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಒಂದು ಮರಳನ್ನು ಹಾಕಿ ಅದ್ರ ಮೇಲೆ ಅರವಿ ಇಟ್ಟು ಅದಕ್ಕೆ ನೀರನ್ನು ತುಂಬಿ ಗಂಗೆ ಮಾತೆಯ ರೀತಿ ಅದಕ್ಕೆ ತುಂಬಿ ಅದಕ್ಕೂ ಆ ಒಂದು ಮಡಿಕೆಗೂ ಕೂಡ ಏನು ಅರಿಶಿನ ಕೊಂಬಿನ ಕಟ್ಟಿ ಅದಕ್ಕೊಂದು ಪೂಜೆಯನ್ನು ಮಾಡಿ ಅದಾದಮೇಲೆ ಮಿಕ್ಕಿದಂಥ ಶಾಸ್ತ್ರಗಳನ್ನ ಮಾಡುವಂಥದ್ದು. ಸೊ ಇದು ನಮ್ಮ ಮನೆಯಲ್ಲಿ ಮಾಡ್ತಾರೆ ಪ್ರತಿ ಅಂದರೆ ಗಂಡಿನ ಮನೆಯಲ್ಲಿ. ಸೊ ಯಾವುದೇ ಮದುವೆ ಆಗಿರಲಿ, ಸೊ ಗಂಡು ಮನೆಯಲ್ಲಿ ಈ ಒಂದು ಶಾಸ್ತ್ರನ ಮಾಡಬೇಕು ಅಂತ ಹೇಳ್ತಾರೆ. ಸೊ ನೀವು ಯಾರೆಲ್ಲ ಈ ಒಂದು ಶಾಸ್ತ್ರನ ಮಾಡ್ತೀಯಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದು ಆ್ಯಕ್ಚುಲಿ ಏನಾಯಿತು ಗೊತ್ತಾ, ದೇವಮೂಲೆಯೆಲ್ಲ ಹಿಡಬೇಕಂತೆ. ನಮ್ಮ ಮನೆಯಲ್ಲಿ ದೇವಮೂಲೆಯಲ್ಲ ಅಂದರೆ ಕಿಚನಲ್ಲಿ ಏನಾಗುತ್ತೆ ಸಿಂಕ್ ಬರುತ್ತೆ, ಸಿಂಕ್ ಪಕ್ಕ ಇಟ್ಟರೆ ಅಷ್ಟೊಂದು ಇಕ್ಕಟ್ಟು ಅಂತ ಅನಿಸುತ್ತೆ ಅಂದ್ಬಿಟ್ಟು ಡೈನಿಂಗ್ ಹಾಲಲ್ಲಿ ಇಡೋಕ್ಕೋರು, ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಟೇಬಲ್ ಅಡ್ಡಾಯಿತು. ಸೊ ಹೀಗಾಗಿ ನೋಡ್ತಾ ಇದ್ದಾರೆ ಒಂದು ಸ್ವಲ್ಪ ಜರಗ್ಸೋಕ್ಕಾಗತ್ತಾ ಏನು ಅಂತ. ಮನೆ ತುಂಬ ಸಾಮಾನು ಬೇರೆ ಇತ್ತಲ್ಲ, ಸ್ವಲ್ಪ ಇಕ್ಕಟ್ಟಾಯಿತು ಅಂತ ಹೇಳ್ಬೋದು ಆ ಒಂದು ಅರವಿ ಇಡೋ ಜಾಗ. ಈಗ ಅರವಿಗೆ ಹೂವನ್ನೆಲ್ಲ ಸುತ್ತಿ ಅದು ಮಲ್ಲಿಗೆ ಸುತ್ತಬೇಕು ಅಂತ ಹೇಳ್ತಾರೆ. ಸೊ ಹೂವನ್ನು ಸುತ್ತಿ ಅದಾದಮೇಲೆ ಇದಕ್ಕೆಲ್ಲ ಪೂಜೆಯನ್ನು ಮಾಡಿಕೊಂಡು ಒಂದಷ್ಟು ಶಾಸ್ತ್ರಗಳನ್ನ ಮಾಡ್ತಾರೆ. ಸೊ ಹಾಗೆ ನೋಡ್ಕೊಂಬನ್ನಿ, ನಾನು ವಾಯ್ಸ್ ಓವರ್ ಕೊಡೋದಕ್ಕಿಂತ ಹಾಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹೇಗಾಗುತ್ತೆ. ನನ್ನ ಚಾನಲ್ನಲ್ಲಿಗೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಕಲ್ಶನ ಏನು ಇಲ್ಲಿ ರೆಡಿ ಮಾಡಿದ್ರಲ್ಲ ಅದನ್ನು ಈ ಒಂದು ಮುಕ್ಕಾಲೆ ಮಣೆ ಅಥವಾ ಏನು ಹೇಳ್ತಾರೆ ಸೊ ಅದ್ರ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನು ಮದುವೆ ಸ್ಟಾರ್ಟ್ ಆದಾಗ ಇಟ್ಕೊಂಡ್ರೆ ಮದುವೆ ಮುಗಿದು ಮನೆಗೆ ಬರೋ ತನಕ ಹೀಗೆ ಇರಬೇಕು, ಕದಲಬಾರ್ದು, ಬೀಳಬಾರ್ದು ಈ ಒಂದು ಕಳಸ ಅಂತ ಹೇಳ್ತಾರೆ. ಸೊ ಈ ಮುಕ್ಕಾಲೆ ಮಣೆಗೆ ಪೂರ್ತಿಯಾಗಿ ಅರಿಶಿನ ಎಲ್ಲ ಇಟ್ಟು ಕುಂಕುಮ ಹಚ್ಚಿ ಕುಂಕುಮ ಇಟ್ಟು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನ ಇಟ್ಟಿದ್ದಾರೆ ನೀವು ನೋಡ್ಬೋದು. ಯಾಕೆಂದರೆ ಈ ಒಂದು ಪ್ಲೇಟ್ ಏನಿದೆಲ್ಲ ಇದನ್ನು ಇದ್ರ ಮೇಲೆ ಇಡ್ತಾರೆ, ಅದು ಅಲ್ಲಾಡದೇ ಇರೋ ರೀತಿ ಒಂದು ರೀತಿ ಗಟ್ಟಿಯಾಗಿ ಕಚ್ಕೊಳ್ಳಿ ಅನ್ನೋ ಒಂದು ರೀಸನ್ಗೆ ಈ ರೀತಿ ಇಡುವಂಥದ್ದು. ಈ ಒಂದು ಶಾಸ್ತ್ರಗಳೆಲ್ಲ ತುಂಬ ಜನ ಮಾಡ್ತಾರೆ ಅಂತ ಅಂದ್ಕೋತೀನಿ. ಸೊ ಇದನ್ನು ಏನು ಬಟ್ಟೆ ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಈಗ ಅರವಿ ಮೇಲೆ ಇಡ್ತಾ ಇದ್ದಾರೆ. ಅರವಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಅದ್ರ ಮೇಲೆ ಈ ಬಟ್ಟೆಯನ್ನು ಇಟ್ಟು ಪೂಜೆನ ಮಾಡ್ಕೊಳ್ಳುವಂಥದ್ದು. ಸೊ ನೋಡ್ಬೋದು ಅಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಇದೆಲ್ಲ ಕೂಡ ಇಟ್ಟಿದ್ದಾರೆ. ಈಗ ಅರವಿ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು, ಇನ್ನು ಪೂಜೆ ಮಾಡಬೇಕು. ಈಗ ಕಲ್ಶ ಏನಿಟ್ಟಿದ್ದಿಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಅದನ್ನು ಕೂರಿಸಿ ಅದಕ್ಕೆ ಪೂಜೆ ಮಾಡುವಂಥದ್ದು. ಸೊ ಇದು ನಾನು ಆಲ್ರೆಡಿ ಹೇಳಿದ್ದೀನಿ, ಅಮ್ಮನ ಫ್ರೆಂಡ್ ಆಂಟಿ ಮತ್ತು ನಮ್ಮ ಅತ್ತೆ ಮತ್ತು ಇನ್ನೊಬ್ಬರು ಊರಿಂದ ಬಂದಿದ್ದರು ಆಂಟಿ ಅಂದರೆ ಇಲ್ಲೇ ಇರುವಂಥದ್ದು ಅಮ್ಮನ ಮನೆ ಹತ್ರ, ಅವರು ಕೂಡ ಊರವರು. ಸೊ ಅವರು ಎಲ್ಲರೂ ಸೇರಿಕೊಂಡು ಇದನ್ನು ಆರಾಮಾಗಿ ಈಸಿಯಾಗಿ ಮಾಡಿದ್ರು ಅಂತ ಹೇಳ್ಬೋದು. ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ ಈ ಒಂದು ಶಾಸ್ತ್ರಗಳು ಮಾಡುವಾಗ, ಎಲ್ಲಿ ಏನು ಇಟ್ಟಿದ್ದೀವಿ ಏನು ಅದು ಇದು. ಮದುವೆ ಮನೇಲಿ ಹೇಗೆ ಅಂದರೆ ಒಬ್ಬರು ಇಟ್ಟರು ಅಂದರೆ ಇನ್ನೊಂದು ಇರೋದಿಲ್ಲ, ಹಾಗೆ ಅದು ಸಿಕ್ಕಲಿಲ್ಲ ಇದು ಸಿಕ್ಕಲಿಲ್ಲ ಒಂಥರ ಟೆನ್ಷನ್ ಅಂತ ಹೇಳ್ಬೋದಲ್ಲ ಮದುವೆ ಮನೆ ಅಂದ್ರೇ. ಸೊ ಅದೆಲ್ಲ ಇದ್ರೇ ಮದುವೆ ಕಳೆ ಮದುವೆ ಮನೇಲಿ ಅಂತ ಹೇಳ್ಬೋದು. ಸೊ ಈಗ ಕಲ್ಶ ಇಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ನೋಡ್ಬೋದು ಈ ಕಲ್ಶನ ಕೂಡ ಇಲ್ಲಿ ಇಡ್ತಾ ಇದ್ದಾರೆ. ಈ ಕಲ್ಶದಲ್ಲಿ ಅಷ್ಟೇ ಅರಿಶಿನ ಕುಂಕುಮ ಮತ್ತು ಒಂದು ಕೊಬ್ಬರಿ ಚಿಪ್ಪಲ್ಲಿ ಅಡಿಕೆ ಒಂದು ಹಸಿ ದಾರ ಹಾಗೆ ಏನು ಹೇಳ್ತೀವಿ ವಿಭೂತಿ ಮತ್ತು ಇದು ಏನು ಯೆಲ್ಲೋ ಕಲರ್ ಕಾಣಿಸಿದೆ ನಿಮಗೆ ಇದು ಗಂಡು ಕೈಯಲ್ಲೇ ಇಟ್ಕೊಂಡಿರ್ತಾರೆ ನೋಡಿ ಆ ಥರದ್ದು. ಸೊ ಅದಕ್ಕೆ ಏನ ಹೇಳ್ತಾರೆ ಒಂದು ಕಬ್ಬಿಣದ್ದು ಅದಕ್ಕೆ ಒಂದು ಅರಿಶಿನ ದಾರಿ ಸುತ್ತಿ ಇಟ್ಟಿದ್ದಾರೆ ಮತ್ತು ಅದರೊಳಗಡೆ ಅರಿಶಿನ ಕುಂಕುಮ ಮತ್ತು ಪೂಜೆ ಸಾಮಾನ ಎಲ್ಲ ಆ ಒಂದು ತಟ್ಟೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಸೊ ಈಗ ಸಾಂಬ್ರಾಣಿ ಕೂಡ ರೆಡಿ ಮಾಡಿದ್ದಾರೆ. ಇದನ್ನು ಎತ್ಕೊಳ್ಳೋದು ನಮ್ಮ ಆಂಟಿ ಅಂತ ಯಾರಾದರೂ ಒಬ್ಬರು ಹಿರಿಯ ದೊಡ್ಡವ್ರು ಎತ್ಕೋಬೇಕು ಅಂತ ಹೇಳ್ತಾರೆ. ಸೊ ಆಂಟಿ ಅದನ್ನು ಎತ್ಕೋತಾ ಇದ್ದಾರೆ. ಕೆಲವೊಬ್ಬರು ಕಲ್ಶಕ್ಕೆ ತಂಗಿನಕಾಯಿ ಇಡೋದಿಲ್ಲ, ಹೊಂಬಾಳೆನ ಇಡ್ತಾರೆ. ಅಂದರೆ ನನ್ನ ತಂಗಿ ಮದುವೆಲ್ಲ ಹೊಂಬಾಳೆನ ಇಟ್ಟಿದ್ರು. ಸೊ ನಮ್ಮ ಅಮ್ಮನ ಮನೆಯ ಕಡೆ ಎಲ್ಲ ತಂಗಿನಕಾಯಿ ನೆಡೋವಂಥದ್ದು, ಹಾಗೆ ನಮ್ಮ ಅತ್ತೆ ಮನೆ ಕೂಡ
ಕೂಡ ತೆಂಗಿನಕಾಯಿ ನೆಡೋದು, ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಅಂತ. ಈಗ ಕೋಲಾರು, ಚಿಂತಾಮಣಿ ಈ ಕಡೆ ಎಲ್ಲ ಕೂಡ ತೆಂಗಿನಕಾಯಿ ಇಡ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಯಾಕಂದರೆ ಅಲ್ಲಿ ನೋಡಿದಾಗ ಶಾಸ್ತ್ರಗಳು ಹಂಗೆ ಇತ್ತು. ಸೊ ಆ ಕಡೆ ಬ್ಯಾಂಗ್ಳೂರು ಸೈಡ್ ಆ ಕಡೆ ಎಲ್ಲ ಅಂತಂದಾಗ ಹೊಂಬಾಳೆನ ಇಡ್ತಾರೆ ಅವರು. ಸೊ ಇಲ್ಲಿ ನನ್ನ ತಂಗಿ ಮಗಳು ಎಲ್ಲದನ್ನು ನೋಡ್ತಿದ್ದಾಳೆ, ಎಲ್ಲಿ ಏನು ಇಳಿದ್ಬಿಡ್ತಾಳೆ ಅನ್ನೋದೊಂದು ಭಯ. ಸೊ ಇಲ್ಲೆಲ್ಲ ಆದಮೇಲೆ ಇಲ್ಲಿ ಹುಡುಗನಿಗೆ ಅದು ಪೂಜೆ ಎಲ್ಲ ಮುಗೀತು. ಸೊ ಕಲಶ ಎಲ್ಲ ಇಟ್ಟು ಅದೆಲ್ಲ ಪೂಜೆ ಮುಗಿಸಿದಾದಮೇಲೆ ಇಲ್ಲಿ ಹುಡುಗಿ ಮನೆಗೆ ಒಂದಷ್ಟು ಐಟಮ್ಗಳನ್ನ ಏನೇನೋ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ನಾವು ಮಾಡಿರುವಂಥ ತಿಂಡಿಗಳಿರ್ಬೋದು, ಹಾಗೆ ಹುಡುಗಿದು ಸೀರೆ, ಅಂದರೆ ರಿಸೆಪ್ಷನ್ಗೆ ಏನು ಕೊಡ್ತಾರೆ ಆ ಸೀರೆ, ಏನೇನೋ ಶಾಸ್ತ್ರಗಳು ಅದೆಲ್ಲ ತೊಗೊಂಡು ಈಗ ಅರಿಶಿನ ಈ ಮೈನು ನಾವು ಕುಟ್ಟಿದ್ರಲ್ಲ ಅರಿಶಿನ, ಅರಿಶಿನ ಎತ್ಕೊಂಡು ಹುಡುಗಿ ಮನೆಗೆ ಹೋಗಿ ಅದನ್ನ ಕೊಟ್ಟು ಬರಬೇಕು. ಸೊ ಅದಕ್ಕೆ ನಮ್ಮ ಆಂಟಿ ಅಂಕಲ್ ಅವರು ಹೊರಟಿದ್ದಾರೆ, ಅದ್ರ ಜೊತೆ ನಾವು ಅತ್ತೆ ಕೂಡ ಹೊರಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಇಲ್ಲಿ ನನ್ನ ತಮ್ಮ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡ್ಕೋತಾ ಇದ್ದಾನೆ. ಒಂದು 5 ಜನಕ್ಕೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅರಿಶಿನ ಇಡ್ತೀವಿ ಈಗ ಇದಾಗಿದ ತಕ್ಷಣ. ಸೊ ಅದಕ್ಕೆ ಅರಿಶಿನ ಇಡೋಕ್ಕೂ ಮುಂಚೆ ಎಲ್ರಿಗೂ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅರಿಶಿನ ಇಡುವಂಥ ಶಾಸ್ತ್ರನ ಕಂಟಿನ್ಯೂ ಮಾಡುವಂಥದ್ದು. ಅವ್ರಿಗಂತೆ ಸ್ವಲ್ಪ ಕೂಡ ಗಾಯಕ ಕೊಂಚ ಇಲ್ಲಿ ನೀವು ನೋಡ್ಬೋದು ನಮ್ಮ ಅತ್ತೆ ಅರಿಶಿನ ಇಡಕ್ಕೆ ಅಂತಂದ್ಬಿಟ್ಟು ಒಂದಷ್ಟು ಹೊಸ್ಕೆಗಳನ್ನೆಲ್ಲ ತೊಗೊಂಡು ಬಂದಿರು, ಇದನ್ನ ಇಟ್ಟು ಮಾಡ್ತಾರೆ ನಮ್ಮ ಕಡೆ ಬಂದಿರುವಂಥವ್ರು. ಸೊ ಸಂಜೆ ಇಡೋದು ಅಂತ ಹೇಳಿದ್ರಲ್ಲ ಅರಿಶಿನ, ಅತ್ತೆ ಊರಿಗೆ ಹೊರಡಬೇಕಿತ್ತು ಯಾಕಂದರೆ ಮನೇಲಿ ಬಾಳಂತಿ ಪಾಪು ಎಲ್ಲ ಇದೆ. ಸೊ ಅದಕ್ಕೆ ಅಮ್ಮ ತಟ್ಟೆಗೆಲ್ಲ ಇಟ್ಟು ರೆಡಿ ಮಾಡಿಟ್ಬಿಟ್ಟು ಹೋಗ್ತಿದ್ರೆ ಇದನ್ನೆಲ್ಲ ಇಡಮ್ಮ ಇಲ್ಲಿ ಕೂರಿಸಿದಾಗ ಅಂತ, ಅಂದರೆ ನಮ್ಮ ಮನೆ ಕಡೆಯಿಂದ ಅನ್ನೋ ರೀತಿ. ಸೊ ಅತ್ತೆ ಇದನ್ನೆಲ್ಲ ರೆಡಿ ಮಾಡಿದ್ರು. ಈಗ ಆಂಟಿಯವರೆಲ್ಲ ಹೊರಡ್ತಾ ಇದ್ದಾರೆ, ಏನು ಹೇಳ್ತಾರೆ ಬುಟ್ಟಿ ಒಳಗಡೆನೆ ಎತ್ಕೊಂಡು ಹೋಗ್ಬೇಕಂತ. ಈ ರೀತಿ ಬುಟ್ಟಿ ಒಳಗಡೆ ಎಲೆ ಬಾಳೆ ಎಲೆ ಇರ್ಬೋದು, ಕೊಟ್ಟಿರೋ ಅರಿಶಿನ, ಮತ್ತು ರಿಸೆಪ್ಷನ್ದು ಸೀರೆ, ಮತ್ತು ಅದ್ರದ್ದು ಏನೇನೆಲ್ಲ ಇರುತ್ತೆ ಅದು ಹೂವು ಎಲೆ ಅಡಿಕೆ, ಮತ್ತು ನಾವು ಮಾಡಿರುವಂಥ ಹೊಸ್ಕೆ ಏನು ಅಂದ ಹೊಸ್ಕೆ ಅಂದರೆ ಚಕ್ಲಿ ಕಜಿಕಾಯಿ ಇದೆಲ್ಲ ಏನೇನು ಮಾಡಿದ್ದಲ್ಲ ಅದೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಕುಟ್ಟಿರೋ ಅರಿಶಿನ ಮೇನ್ ನಾವೇನು ಕಳಿಸ್ತೀವಲ್ಲ ಬೆಳಗ್ಗೆ ಏನು ಕುಟ್ಟಿದ್ವಲ್ಲ ಅರಿಶಿನ ಅದನ್ನ ಏನು ಕಳಿಸ್ತೀವಲ್ಲ ಅದೇ ಅರಿಶಿನ ಅವರು ಅಲ್ಲಿ ಹೆಣ್ಣಿಗೆ ಹಚ್ಚಿ ಮನೆಯಲ್ಲಿ ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಎತ್ಕೊಂಡೋಗ್ಬೇಕು ಸೀರೆನೊಂದು, ರಿಸೆಪ್ಷನ್ ಸೀರೆ ಕೊಡ್ಬೇಕಂತ ಇವತ್ತು, ಇವತ್ ಕಳಿಸ್ಬೇಕಂತೆ ಪುಟ್ಲಿ ಜೊತೆ. ಅಂಕಲ್ ನಿಮ್ಗೆ ಬುಟ್ಟಿ ಅದು ನಿನ್ ಸೊಸೆ ಕರ್ಕೊಂಬರ್ಬೇಡ ಅಲ್ಲಿ, ಲಾಭವಾಗಿ ಬನ್ನಿ ಬುಟ್ಟಿ ಎತ್ಕೊಂಡು ಹೋಗ್ತಾ ಇದೀಯಾ, ಮಕ್ಳಿ ತುಂಬಾ ಎತ್ಕೊಂಬಾ ನೀವು ಅಣ್ಣ ಮನೆಯಿಂದ. ನೀವಿಲ್ಲಿ ನೋಡ್ಬೋದು ಈಗ ರಾತ್ರಿ ಅರಿಶಿನ ಹಚ್ಚೋಕ್ಕೆ ಅಂತಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಹೇಳ್ಬೋದು. ಸೊ ಬಾಳೆಯಲ್ಲಿ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ನಮ್ಮಮ್ಮ ಮಾಡಿದ್ದಿದ್ದೆಲ್ಲ ಕೂಡ. ಸೊ ನಾವು ಒಳಗೆ ಮಾಡೋಣ ಡೆಕೋರೇಷನ್ ಅಂತ ಹೇಳಿದ್ವಿ, ಅಮ್ಮ ಇಲ್ಲಿ ಆಚೆ ಮಾಡಬೇಕು ಅಂತ ಏನೋ ಹೇಳಿದ್ರು. ಸೊ ಎಲ್ಲರೂ ಇರ್ತಾರಲ್ವಾ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು, ಬಟ್ ನಮಗೆ ಕನ್ಫ್ಯೂಷನಲ್ಲಿ ಎಲ್ಲಿ ಮಾಡೋದು ಏನು ಅಂತ, ಆಚೆ ಊಟ ಆಗ್ತಿದ್ವಲ್ಲ ಸೊ ಕನ್ಫ್ಯೂಷನಲ್ಲಿ ಹಾಗೆ ಇದ್ಬಿಟ್ವಿ, ಎಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಬ್ಯುಸಿ ಆಗಿಬಿಟ್ವಿ. ಸೊ ಆ ಬಾಳೆಯಲ್ಲೇ ತಂದಿದ್ದೆಲ್ಲ ಹಾಗೆ ವೇಸ್ಟ್ ಆಯಿತು ಅಂತ, ವೇಸ್ಟ್ ಆಗಿಲ್ಲ ಆಮೇಲೆ ಊಟ ಮಾಡೋದು ಅಂತ ಇಟ್ಕೊಳ್ಳಿ, ಬಟ್ ಡೆಕೋರೇಷನ್ ಅಂತೂ ಏನೂ ಮಾಡೋಕ್ಕಾಗಿಲ್ಲ. ಸೊ ಹಂಗಂಗೆ ಕೆಲಸ ಮಾಡ್ಕೊಂಡು ಟೈಮೇ ಆಯಿತು. ಸೊ ಹಾಗೆ ಏನು ಹಲ್ದಿ ಕುಟ್ಟಕ್ಕೆ ಅಂತ ಮಾಡಿದ್ದಲ್ಲ ಅದರಲ್ಲಿ ಹಲ್ದಿ ಶಾಸ್ತ್ರನೂ ಕೂಡ ಮಾಡಿ ಮುಗಿಸಿದ್ವಿ ಅಂತ ಹೇಳ್ಬೋದು. ಸೊ ಒಂದಷ್ಟು ತಟ್ಟೆಗಳನ್ನ ಜೋಡಿಸಿ ಇಲ್ಲಿ ಕುಟ್ಟಿರುವಂಥ ಅರಿಶಿನಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕಲಸಿ ಇಡುವಂಥದ್ದು. ಇಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಮಾಡಿರುವಂಥ ಹೊಸ್ಕೆ ಸಾಮಾನು ಇದೆಲ್ಲ ಕಂಪಲ್ಸರಿಯಾಗಿ ಇಡಲೇಬೇಕು. ಅದಾದಮೇಲೆ ದೀಪಗಳನ್ನ ಹಚ್ಚಿ ಇಟ್ಟು ಸೊ ಹೊಸ್ಕೆ ಶಾಸ್ತ್ರನ ಸ್ಟಾರ್ಟ್ ಮಾಡುವಂಥದ್ದು. ಹಾಗೆ ಇನ್ನೊಂದು ಏನಾಯ್ತಂದರೆ
ಅರ್ಶನ ಇಡೋಕ್ಕೂ ಮುಂಚೆ ಕಾಲುಂಗ್ರ ಅಂದರೆ ಮಿಂಚು ಏನು ಹೇಳ್ತೀವಲ್ಲ, ಕಾಲುಂಗ್ರ ಹುಡುಗಿ ಕಾಲುಂಗ್ರ ಹಾಕ್ತಾರೆ, ಹುಡುಗನಿಗೆ ಮಿಂಚು ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾಕಬೇಕು ಅರ್ಶನ ಇಡೋಕ್ಕೂ ಮುಂಚೆ ಅಂತ ಹೇಳಿದ್ರು. ಅದಕ್ಕೆ ಸೋದ್ರ ಮಾವ ಬೇಕು, ಸೋದ್ರ ಮಾವ ಎಲ್ಲರೂ ಕೂಡ ಊರಲ್ಲಿದ್ದಾರೆ. ಸೊ ಹಾಗೆ ಭಾವಗಳಿದಾರಲ್ಲ, ಸೊ ನನ್ನ ಹಸ್ಬೆಂಡ್ ಆಗಲಿ ನನ್ನ ತಂಗಿ ಹಸ್ಬೆಂಡ್ ಆಗಲಿ ಇಬ್ಬರಲ್ಲಿ ಯಾರಾದರೂ ಒಬ್ರು ಇದ್ರು ಆಗತ್ತೆ ಅಂತ ಹೇಳಿದ್ರು. ಸೊ ನನ್ನ ತಂಗಿ ಹಸ್ಬೆಂಡ್ ಇದ್ದರು, ಸೊ ಅವರು ಏನಾಯಿತು ಎಲ್ಲೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೋದ್ರು ಬರ್ತೀನಿ ಅಂತ ಹೇಳಿದ್ರು, ಬರಲೇ ಇಲ್ಲ. ಎಷ್ಟೊತ್ತಾದರೂ ಕೂಡ ಅವರು ವೆಯ್ಟ್ ಮಾಡೋದು ತುಂಬ ಟೈಮ್ ಆಗಿಬಿಡ್ತು. ಸೊ ವೆಯ್ಟ್ ಮಾಡ್ತಾ ಮಾಡ್ತಾ ನನ್ನ ತಮ್ಮ ಹೋಗಿ ನಮ್ಮ ಆಂಟಿ ಮಗ ಹೋಗಿ ಹಸ್ಬೆಂಡೇ ಕರ್ಕೊಂಡು ಬಂದ್ಬಿಟ್ಟ ಕೋಲಾರಿಂದ. ಆ್ಯಕ್ಚುಲಿ ನಮ್ಮ ಕಾರ್ ಇಲ್ಲೇ ಇತ್ತು, ಸೊ ಹಸ್ಬೆಂಡ್ ಬರೋಕ್ಕೂ ಕೂಡ ಆಗ್ತಿಲ್ಲ, ನನ್ನ ಲಗೇಜ್ ಎಲ್ಲ ಅಲ್ಲೇ ಇತ್ತು. ಕಾರ್ ಇಲ್ಲಿ ಬಂದು ಆಲ್ಮೋಸ್ಟ್ 15 days ಆಗಿತ್ತು. ಸೊ ಇಲ್ಲೇ ಇದ್ಬಿಟ್ಟಿತ್ತು, ಕೆಲಸ ಆಯ್ತಲ್ಲ ಇವ್ರಿಗೆ. ಸೊ ನನ್ನ ತಮ್ಮನ ಕಾರ್ ಸ್ವಲ್ಪ ಚಿಕ್ಕದ್ರಿಂದ ಎಲ್ಲರೂ ಹೋಗಬೇಕು ಅಂದರೆ ನಮ್ಮ ಕಾರ್ ಇರಲಿ ಅಂತ ಇಲ್ಲಿ ಬಿಟ್ಟಿರಿ ಸೇಫರ್ ಸೈಡು. ಸೊ ಅದಕ್ಕೆ ಹಸ್ಬೆಂಡ್ ಬರೋಕ್ಕೂ ಆಗ್ತಿರ್ಲಿಲ್ಲ, ಅದಕ್ಕೆ ನನ್ನ ತಮ್ಮ ಹೋಗಿ ಕರ್ಕೊಂಡೇ ಬಂದ್ಬಿಟ್ಟ ಅಂತ ಹೇಳ್ಬೋದು ಕೋಲಾರಿಂದ. ಸೊ ಹಸ್ಬೆಂಡ್ ಬಂದರು, ಬಂದಿದ ತಕ್ಷಣ ಎಲ್ಲ ಟೋಪಿ ಗಿಪಿ ಎಲ್ಲ ಕಟ್ಟಿ ಹೆಂಗೆ ರೆಡಿ ಮಾಡಿದ್ದಾರೆ ನೋಡಿ, ನನಗೊಂಥರ ಖುಷಿ ಆಗ್ತಿತ್ತು. ಅವ್ರು ಯೂಶ್ವಲಾಗಿ ಇದೆಲ್ಲ ಮಾಡೋದೇ ಇಲ್ಲ, ತುಂಬ ಸಿಂಪಲ್ ಅಂದರೆ ಸಿಂಪಲ್ ಅಂದರೆ ಈ ಥರದ್ದೆಲ್ಲ ಏನೂ ಹಾಕ್ಕೊಳ್ಳೋದೇ ಇಲ್ಲ ಅವರು. ಅದು ನನಗೇನೋ ಒಂಥರ ಖುಷಿ ಅನಿಸ್ತಿತ್ತು ಎಲ್ಲ ಮಾಡಿದಾಗ. ಚೆನ್ನಾಯ್ತು ಪ್ರೆಸ್ ಮಾಡಿಬಿಡು. ಹಾರ ಹಾಕಿಲ್ಲ ಅಲ್ವಾ ಇನ್ನು ಆಂಟಿ, ಹಾರ ಹಾಕಿ ಆದ್ಮೇಲೆ ಕಲ್ ಬೇಕಾ? ಸ್ಟ್ರಾಂಗ್ ಇದೀರ ನೀವೇ? ಒಂದೇ ನಿಮಿಷ ಅಂಡಿ, ಬಾವು ಬಂದಿದೆ ಈ ಕಡೆ ನೋಡ್ರಿ ಸರ್, ಅದು ಸುಮ್ಮನೆ ನೀವು ಕಾಣೋದಿಲ್ಲ ಸರ್, ನಿಮ್ ಕಣ್ಣೇ ಕಾಣ್ತಿಲ್ಲ ಸರ್, ಸ್ವಲ್ಪ ಟೇಪ್ ಮೇಲ್ಗೆ ಎದ್ದಿ ಸರ್. ಹಾ ಇವಾಗ ಕಾಣಿಸ್ತಿದ್ದೀರಾ ಸರ್? ಚೆನ್ನಾಗಿದೆ. ಟ್ಯಾಕ್ಸಿ ಏನು ಹಾಕಲ್ವಾ? ಹೂವ ಇಡ್ಬೇಕು ಅದ್ ತೋಟದಾಗಿ, ತೋಟದಾಗಿ ಇಡಲ್ವಾ? ಇರ್ತಾರೆ ಇರ್ತಾರೆ. ಏನ್ ಅವ್ರು ಓಡಾಡ್ದವ್ರಲ್ಲಿ ಮನೆ ತೆಗೆದ್ಬಿಡಿ. ಚಕ್ಲಿ ಎಲ್ಲ ಬೇಡ ನಮ್ಗೆ ಅಂತ ಹೇಳ್ರಿ. ಏನ್ ಬೇಕ್ರಿ? ಡಿಮ್ಯಾಂಡ್ ಮಾಡ್ಬೋದು. ಏನ್ ಡಿಮ್ಯಾಂಡ್ ಮಾಡ್ತೀರಾ? ನಮ್ಮ ನಂಗೆ ಚಕ್ಲಿ ಸಾಕ್ ತಿನ್ನ ಕೊಡವ ತಿನ್ಕೋತೀನಿ. ಮಗಳೇ ಕಲ್ಸೆ ಕೆಲ್ಸ ಮುಟ್ಬಿಡೋಳು ಹೇಳು, ನಿನ್ ಪಕ್ಕದಲ್ಲೇ ಕುರ್ಸ್ಕೊಚ್ಚಿನ ಎದ್ದೇಳ್ಬಾರ್ದು. ಓಹ್ ಇವನ್ ಗುಂಗ್ರ ನೆನಪಾಯ್ತು ಇವಾಗ. ಅರಿಶಿನ ಏನ್ ಇಟ್ಕೊಳತ್ತ ಇವಾಗ? ಅಕ್ಷತೆ ತಗೊಳ್ರಿ. ಇಲ್ಲಿ ಕಾಲುಂಗ್ರ ಇಟ್ಟಿದ ತಕ್ಷಣ ಅಮ್ಮ ಇಲ್ಲಿ ಕಲಶಕ್ಕೆ ಪೂಜೆ ಮಾಡ್ತಿದ್ದಾರೆ. ಫಸ್ಟ್ ಮೇನ್ ಇದು ಕಲಶಕ್ಕೆ ಪೂಜೆ ಮಾಡಿ ಆಮೇಲೆ ಅರಿಶಿನ ಇಡಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಅತ್ತೆ ಮನೆ ಕಡೆ
ಹೀಗೆ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಒಂದು ಅರಶಿನ ಇಟ್ಟು ತುಂಬ ಜನ ಇಟ್ಟರು ಇನ್ನು. ಸೊ ನಾನು ಸ್ವಲ್ಪನೇ ರೆಕಾರ್ಡ್ ಮಾಡೋಕ್ಕಾಯ್ತು, ಫುಲ್ ಜನ ಆಗ್ಬಿಟ್ಟಿದ್ರು, ಮನೇಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಹಾಗೆ. ಸೊ ನನ್ನ ತಮ್ಮನ ಕೈಯಲ್ಲಿ ಕೊಟ್ಟಿದ್ದೆ ಒಂಚೂರು ವಿಡಿಯೋ ಮಾಡಿಕೊಡು ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡಿದ್ದ. ಸೊ ಅದನ್ನು ಅಪ್ಲೈ ಮಾಡಿದ್ವಿ, ಎಷ್ಟು ಕಾಮಿಡಿ ಇತ್ತು ಅಂದರೆ ಸಕ್ಕದಾಗಿ ಅರಶಿನ ಹಚ್ಚಾಕಿದ್ರು, ನೋಡ್ತಾಯಿದ್ರೆ ನನಗಂತೂ ನಗುನೇ ಬರ್ತಾಯಿತ್ತು ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು, ಫನ್ನಿಯಾಗಿ. ತಮ್ಮ ಫಸ್ಟ್ ತಮ್ಮ ಬರೋ, ನೀನ್ ಇಡ್ಬೇಕಂತ ಬರೋ. ಆಡಿ ಆಂಟಿ, ಮತ್ತೆ ರಿಪೀಟ್ ಫಸ್ಟ್ ಇಂದ ಹೋಗ್ಲಿ. ಆರ್ತಿ ಆದ್ರೂ ಮಾಡಿ, ಭಾಗ್ಯಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ನಾದವ ಧರಣಿಯ ತೋರುತ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಲಕ್ಷ್ಮೀ ಬಾರಮ್ಮ. ಅದೆಲ್ಲ ಆಗ್ತಾ ಇದ್ದಂಗೆ ಜೊತೆ ಜೊತೆಯಾಗಿ ನಾವಿಲ್ಲಿ ಬಿಂದಿಗೆಗಳಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆಲ್ಲ ಒಂದು ಸ್ವಲ್ಪ ಕಲರನ್ನು ಹಾಕ್ಕೊಂಡು ಅದಕ್ಕೊಂದಷ್ಟು ಕಲರ್ ಬೇರೆ ಬೇರೆ ಕಲರ್ ಫ್ಲವರ್ಸನ್ನೆಲ್ಲ ಹಾಕ್ಕೊಂಡು ಒಂದಷ್ಟು ಬಿಂದಿಗೆಗಳನ್ನ ಕೂಡ ರೆಡಿ ಮಾಡ್ಕೊಂಡ್ವಿ. ಸ್ವಲ್ಪ ಹಳದಿ ವಾಟರ್ ಥರ ನೀರು ಥರ ಹಾಕೋಣ ಅಂತ, ಇದು ಆ್ಯಕ್ಚುಲಿ ಫಸ್ಟೇ ಹಾಕ್ಬೇಕಿತ್ತು ಬಟ್ ನಮಗೆ ಅದು ನೆನಪಲ್ಲಿಲ್ಲ, ಆಮೇಲೆ ಹಾಕೋದಂತ ಅಂದ್ಕೊಂಡ್ವಿ. ಬಟ್ ನಾನು ಆಮೇಲೆ ಅಂದ್ಕೊಂಡೆ ಫಸ್ಟ್ ನೀರನ್ನು ಹಾಕಿ ಆಮೇಲೆ ಅರಶಿನ ಹಚ್ಬೇಕಿತ್ತು ಅಂತ, ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗಂತೂ ಇದು. ಸೊ ಅದಕ್ಕೆ ಮಾಡಿದ್ದೀವಿ, ನನ್ನ ತಮ್ಮನಿಗೆ ಆಚೆ ಕೂಡಿಸ್ಬಿಟ್ಟು. ಸೊ ಫುಲ್ ಅರಶಿನ ಆಗಿದ್ದು, ಹಾಗೆ ಕೂಡಿಸ್ಬಿಟ್ಟು ಮಾಡೋಣ ಅಂತ. ಸೊ ಬನ್ನಿ, ಹೇಗೆ ಎಂಜಾಯ್ ಮಾಡ್ತೀವಿ ಇದೆಲ್ಲ ಅನ್ನೋದ ನೀವು ನೋಡಿ. ಒಬ್ಬೊಬ್ರು ಒಂದ್ ಎರಡ್ ಸರಿ ಜಿಕ್ಕಿದಾಗ ಹಾಕಿ, ಆಮೇಲೆ ಒಬ್ಬೊಬ್ರು ಜಿಕ್ಕಿದಾಗ ಸ್ವಲ್ಪ ಮೇಲೆ ಶುದ್ಧಿ ಈ ಕಡೆ ಬನ್ನಿ. ಮಿಡಲ್ ಹೌದು ಈ ಪಕ್ಕಿ ಹೆಂಗೆ ಹೊಡಿ ಅರುಂಧತಿ ಫಿಲಂ ಗ್ಯಾಪ್ ಬಂದಿದ್ದಾನ ಇರು 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 ಅದು ವಿಷಯ ಇನ್ನು ಈ ಕಡೆ ಬಾಡ್ರಿ ಮಲ್ಲಿ ಅಭಿ ಮಲ್ಲಿ ಆರಾಮಾಗಿ ಮಾತ್ರ
ನೋಡ್ರಿ ನೀವು ಕಡೆ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಸುತಿ ಇನ್ಸಲ್ಪ ಸರಿ ಬೇಗ 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 ಬ್ರೈನ್ ಎಲ್ಲಿಂದ ಹೇಳ್ಬೇಕು ಹೇಳು, ಈ ಕೈ ಆ ಕೈ ತಲೆ ಉಯ್ಬೇಕು ನೀನು. ಇರಿ ಎಲ್ರು ಒಂದೇ ಕಡೆ ಬನ್ನಿ, ಎಲ್ಲರೂ ಒಂದೇ ಕಡೆ ಬನ್ನಿ, ಇರಿ ಒಂದ್ ನಿಮಿಷ ಸುದ್ದಿ ಮುಂದೆ ಹೋಗಿ ನಿಂಗೆ ಹಿಂಗೆ ವಾಪಸ್ ಹಿಂಗ್ ಹೊಡಿತೀನಿ. ಫೈರ್ ಫೈರು ಅದಿಲ್ಲ ಒಂದು ಫೈರ್ ಅಂತ ಬೇಡ. ಸ್ವಲ್ಪ ಹಿಂದೆ ಇರೋರೆಲ್ಲ ಆ ಕಡೆ ಕಲ್ಲು ತಿರುವ ಬಾವುಂಟದೆ ಕಲ್ಲು ತಿರುವ ಕ್ಯಾಮ್ರಾ ಸ್ವಲ್ಪ ಹೊಡಿ ನಿಂಗೆ. ವಿಶ್ವಾ ಜಗ್ಗೆತ್ಕೋ, ಏ ಇರಿ ನಾನು ಹೇಳ್ತೀನಿ, ವಿಶ್ವಾ ಜಗ್ಗೆತ್ಕೋ ನಾನು ಹೇಳ್ತೀನಿ. ಎಲ್ಲರೂ ರೆಡಿನ, ಎಲ್ಲರೂ ರೆಡಿನ, ವಿಶ್ವ ಮುಂದೆ ಕ್ಯಾಮ್ರಾ ಮುಂದೆ ಚಿಟ್ಟು ಅಲ್ಲ ರುಚಿ ಮುಂದೆ 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 ಸ್ವಲ್ಪ ಮುಂದೆ ಬನ್ನಿ. ಓಕೆ ಎಲ್ರು ರೆಡಿನ, ಓಕೆ 3 2 1 ಸರ್. ಎನಕ್ಕೆ ಬಡ್ರಿ ಸ್ವಲ್ಪ ಮೇಲೆ ಎತ್ತಬೇಕು, ಆತರ ಸ್ವಲ್ಪ ಕೆಳಗಡೆ ಬಂತ.
ನೋಡಿದ್ರಲ್ಲ ಹೇಗೆಲ್ಲ ಹಳದಿ ಶಾಸ್ತ್ರ ಆಯಿತು ಅಂದ್ಬಿಡು. ಸೊ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸಿ ಆಮೇಲೆ ಹೋಗಿ ಎಲ್ಲ ಊಟ ಮಾಡಿ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಆರಾಮಾಗಿ ಈಗ ಫುಲ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ. ಎಲ್ಲ ಏನು ಊಟಗಳೆಲ್ಲ ಮಾಡಿದ್ರು ಅದೆಲ್ಲ ಕ್ಲೀನಿಂಗ್ ಹಂಗಂಗೆ ಇತ್ತು. ನಾಳೆನೇ ಮದುವೆ, ಸೊ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಬೆಳಗ್ಗೆ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಹಸ್ಬೆಂಡು ನಾನು ಚೇತು ಅಂದರೆ ಚೇತು ನಮ್ಮ ಅತ್ತೆ ಮಗ, ಸೊ ಮೂರು ಜನ ಸೇರ್ಕೊಂಡು ಆಚೆ ಕ್ಲೀನ್ ಮಾಡ್ತಾಯಿದ್ವಿ. ನನ್ನ ತಂಗಿ ಮತ್ತು ನನ್ನ ತಮ್ಮ ಅಮ್ಮ ಆಂಟಿ ಎಲ್ಲ ಕಿಚನಲ್ಲಿ ಇಬ್ಬರು ಇದ್ದಾರೆ, ಇಲ್ಲೇ ಇಬ್ಬರು ಕ್ಲೀನ್ ಮಾಡ್ತಾಯಿದ್ವಿ. ಮನೆ ಒಳಗಡೆ ಗುಡಿಸಿ ಒರೆಸೋದು ಇಬ್ಬರು ಕ್ಲೀನ್ ಮಾಡ್ತಾರೆ. ಎಲ್ಲ ಆದಮೇಲೆ ಅಮ್ಮ ಆಚೆ ನೀಟಾಗಿ ಎಲ್ಲ ತೊಳೆದ್ರು. ಇದಾದಮೇಲೆ ನಾನು ಒಂದು ಸ್ವಲ್ಪ ರಂಗೋಲಿ ಹಾಕ್ಕೊಟ್ಟೆ, ಅಮ್ಮ ಎಲ್ಲ ಕಲರ್ ಆಗ್ತಾಯಿದ್ದಾರೆ. ಸೊ ಮದುವೆ ಮನೆ ನೋಡಿ ಯಾವ ರೀತಿ ಕಾಣಿಸ್ತದೆ ಅಂತ, ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ ಮದುವೆ ಮನೆ ಕಳೆ ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು ಅಮ್ಮನ ಮನೆ. ಸೊ ಹೀಗೆ ಆಯಿತು ನಮ್ಮ ಒಂದು ಡೇ ಅಂತ ಹೇಳ್ಬೋದು. ಅಕಸ್ಮೈಲ್ ಇಲ್ಲಿ ಚಿಕ್ಕ ರಂಗೋಲಿ ಆಗ್ತಾ ಇದೀನಿ, ಅಲ್ಲಿ ದೊಡ್ಡದು ಹಾಕಿದ್ದೀನಿ, ಕಲರ್ ಹಾಕ್ತಿದ್ದಾರೆ ಅಮ್ಮ. ಎಲ್ಲ ಕೆಲಸ ಕ್ಲೀನಿಂಗ್ 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 ಮುಗಿತಾ ಇದೆ. ಇನ್ನು ಮನೆ ಒಂದು ಒರೆಸ್ಬೇಕು, ಬೆಳಗ್ಗೆ ನೋಡ್ಬೇಕು ಎಷ್ಟೊತ್ತಿಗೆ ದೇಳ್ತೀವಿ, ಎಷ್ಟೊತ್ತು ಚೌಡ್ರಿಗೆ ಹೋಗ್ತೀವಿ, ಮನೆಯೆಲ್ಲ ತೋರಿಸ್ಬೇಕು. ಇಷ್ಟೇ ಇವತ್ತಿನ ವಿಡಿಯೋ, ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್ ಬಾಯ್.